ನಾನು ಸುಚಿತ್ರ ಪರವಾಗಿ ಒಂದು ಸಂಕ್ಷಿಪ್ತವಾಗಿ ಒಂದೆರಡು ವಾಕ್ಯ ಹೇಳಬೇಕು. 1980ರಲ್ಲಿ ಸತ್ಯಜಿತ್ ರೇ ಅವರು ಈ ಸುಚಿತ್ರ ಈ ಸೈಟಿಗೆ ಬಂದಿದ್ದರು. ಇಲ್ಲೇನೂ ಇರಲಿಲ್ಲ. ಆಗ ಇಲ್ಲೊಂದು ಆರ್ಟ್ ಥಿಯೇಟರ್ ಕಟ್ಟಬೇಕು ಅಂತ ಅಂದಿನ ಸುಚಿತ್ರ ರೂವಾರಿಗಳು ಯಾರಿದ್ದರು ಅವರೆಲ್ಲ ಅವರ ಹಂಬಲ ಇತ್ತು. ಅದಕ್ಕೊಂದು ಡ್ರಾಯಿಂಗು ಆರ್ಕಿಟೆಕ್ಚರಲ್ಲಿ ಪ್ಲ್ಯಾನ್ ಇತ್ತು. ಅದರ ಅನಾವರಣವನ್ನು ಜನವರಿ 8 ಬಂದ್ ಮಾಡಿದ್ರು. ನಾವು ಹಿಂದೆ ಒಂದು 5-6 ಹಿಂದೆ ಸುಚಿತ್ರ ಸುಗ್ಗಿ ಅಂತ ಅದಕ್ಕೆ ಹೆಸರಿಟ್ಟಿರಲಿಲ್ಲ. ಆದರೆ ಈ ವಾರದಲ್ಲಿ ಅಂದರೆ 8 ಹಿಡಿದು ಸತ್ಯಜಿತ್ ಬಂದಿದ್ದನ್ನು ಕಮಮರೇಟ್ ಮಾಡ್ತಾರೆ, ಸ್ಮರಿಸ್ತಾ ನಾವು ಸಂಕ್ರಾಂತಿ ಹಬ್ಬದವರೆಗೂ ಒಂದು ಆರ್ಟ್ ವರ್ಕ್ಶಾಪ್ ಥರ ಒಂದು ಮಾಡಿದ್ರೆ ಅದರಲ್ಲಿ ವೈಚಾರಿಕತೆ, ಮನೋರಂಜನೆ, ಒಂದು ಉತ್ಸವದ ವಾತಾವರಣ ಇರಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು. ಈಗ ಅದನ್ನು ಈ ವರ್ಷದಿಂದ ರಿವೈವ್ ಮಾಡ್ತಿದ್ದೀನಿ. ಮುಂದಿನ ವರ್ಷ ಇದನ್ನು 10 ಮಾಡಬೇಕು ಅಂತ. ಅಂದರೆ ಎಲ್ಲ ಥರದ್ದು ನ್ಯಾರೇಟಿವ್ಸ್ ಯಾವುದು ಬರುತ್ತೋ, ಅಂದರೆ ಆರ್ಕಿಟೆಕ್ಚರು ಒಂದು ನ್ಯಾರೇಟಿವ್, ಫ್ಯಾಷನ್ನು ಒಂದು ನ್ಯಾರೇಟಿವ್, ಈ ಥರದ್ದು ಬೇರೆ ಬೇರೆ ಸಬ್ಜೆಕ್ಟ್ಸನ್ನು ಇಟ್ಕೊಂಡು ಪ್ರಾತ್ಯಕ್ಷಿಕೆಗಳು, ಮಾಸ್ಟರ್ ಕ್ಲಾಸಸ್, ವರ್ಕ್ಶಾಪ್ಸ್ ಎಲ್ಲ ಇಟ್ಕೊಂಡು ಮಾಡಬೇಕು ಅಂತ. ಇದರ ಈವಾಗ ಸುಚಿತ್ರ ಸುಗ್ಗಿಯ ಉತ್ಸವದ ಚೇರ್ ದೇವೇಂದ್ರ ಬಡಿಗೇರವರು ಇದರ ಕ್ಯೂರೇಟ್ ಮಾಡ್ಕೊಂಡಿರೋದ ಮಾಡಿರೋದು. ಅವರು ನಮ್ಮ ಜೊತೆ ಮುಂದಿನ ವರ್ಷ ಇರ್ತಾರೆ ಅಂತ ತಿಳ್ಕೊಳ್ತೀನಿ. ಮತ್ತು ನಮ್ಮ ಜೊತೆ ಕೈ ಜೋಡಿಸಿರುವ ನ್ಯೂಸ್ ಫಸ್ಟ್ ಅವ್ರಿಗೂ ನಾನು ನನ್ನ ಸುಚಿತ್ರ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದಗಳನ್ನು ನಾನು ಅವ್ರಿಗೆ ಸಲ್ಲಿಸ್ತೇನೆ. ನಾನು ತಡ ಮಾಡದೆ ನಾನು ಈ ಇದನ್ನು ಎಲ್ಲರೂ ನನಗೆ ಒಂದು ಫಸ್ಟ್ ರೆಸ್ಪಾನ್ಸ್ ಅನ್ನು ಕೊಟ್ಟರೆ ಆಯಿತು. ಇದರ 2 ಭಾಗದಲ್ಲಿ ಇಟ್ಕೋಬೋದು, ಒಂದು 3 ಹೇಳಿ ಪ್ರತಿಯೊಬ್ಬರು. ನಾನು ಮೊದಲು ಒಂದು ಪ್ರಾವೊಕೇಶನ್ ನಾನು ಹೇಳೋದೇನೆಂದರೆ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರು ಅನ್ನೋದಕ್ಕಿಂತ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರು ಇಲ್ಲ ಅಂತ ಹೇಳ್ತೀನಿ. ಯಾಕಿಲ್ಲ ಅನ್ನೋದು ಒಂದು. ಮತ್ತೆ ಇಫ್ ದೇರ್ ಇಸ್ ಸಮಥಿಂಗ್ ಯು ವಾಂಟ್ ಟು ಸಿ ಆಸ್ ದ ಬಿಗ್ ಚೇಂಜ್, ಇಫ್ ದೇರ್ ಇಸ್ ಓನ್ಲಿ ಒನ್ ಥಿಂಗ್ ಯು ವಾಂಟ್ ಟು ಸಿ, ಐ ವಾಂಟ್ ಟು ಸಿ ಅಂತ ಅನ್ಸುತ್ತೆ ನಿಮಗೆ. ಅದೇನು ಅಂತ ನೀವು ಒಬ್ಬೊಬ್ಬರು ಹೇಳ್ಬೋದು. 3 ನಿಮಿಷ ನಾನು ಶೀತಲ್ ಶೆಟ್ಟಿಯವ್ರನ್ನ ಮೊದಲು ಕೇಳ್ಕೊಳ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರು ಯಾಕೆ ಹೆಚ್ಚು ಕಾಣಿಸೋದಿಲ್ಲ? ನೀವು ವಿಶೇಷ ಅದಕ್ಕೆ ನೀವು ಇಲ್ಲಿದ್ದೀರಾ, ಆದರೆ ಹೆಚ್ಚು ಕಾಣಿಸೋದಿಲ್ಲ ಯಾಕೆ? ಮತ್ತೆ ನಿಜವಾದ ಬದಲಾವಣೆ ಆಗಬೇಕು ಅಂದರೆ ಒಂದು ಒಂದು ಮಹಿಳೆಯ ದೃಷ್ಟಿಯಿಂದ ನೋಡೋದಿದ್ರೆ ಅಥವಾ ಎನಿ ಜೆಂಡರ್ ಬೇಸ್ಡ್ ಐಡಿಯಾ ಆಗಿ ನೋಡೋದಿದ್ರೆ ಎಂಥ ಬದಲಾವಣೆಯನ್ನು ನೀವು ಬಯಸ್ತೀರ ಅನ್ನೋದನ್ನು ಹೇಳ್ಬೋದು. ಮಹಿಳೆಯರು ಇಲ್ಲದೇನೂ ಹೇಳ್ಬೋದು, ಆದರೆ ನೀವು ಏನು, ವಾಟ್ ಈಸ್ ದ ಬಿಗ್ ಚೇಂಜ್ ಯು ವುಡ್ ಲೈಕ್ ಟು ಸಿ? ಸರ್, ಥ್ಯಾಂಕ್ ಯು ಮೊದಲನೇದಾಗಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಸುಚಿತ್ರ ಸುಗ್ಗಿ ಒಂದು ಒಳ್ಳೆ ಪ್ರಯತ್ನ, ಆ್ಯಂಡ್ ನಾನು ಕೊನೆಯ ಮೂಮೆಂಟಿಗೆ ಈ ಒಂದು ಪ್ರಯತ್ನದ ಭಾಗ ಆಗಿದ್ದೀನಿ. ನನಗೆ ಕರೆದಿದ್ದಕ್ಕೂ ಕೂಡ ತುಂಬ ಥ್ಯಾಂಕ್ಸ್ ಸರ್. ಸೊ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರು ಅನ್ನೋ ವಿಚಾರ, ಮಹಿಳೆಯರಿಲ್ಲ ಅದು ನಿಜಾನೇ. ಸೊ ಮೊದಲನೇದಾಗಿ ನಾನು ಬರೀ ಮಹಿಳೆಯಾಗಿ ಕೆಲಸ ಮಾಡ್ತಿದ್ದೀನಿ ಸಿನಿಮಾದಲ್ಲಿ ಅನ್ನೋದನ್ನು ಬಿಟ್ಟುಬಿಟ್ಟು, ಅದರ ಆ ಆಸ್ಪೆಕ್ಟ್ ಬಿಟ್ಟು, ಮಹಿಳೆ ಅನ್ನೋ ಜೆಂಡರ್ ಅನ್ನೋ ಆಸ್ಪೆಕ್ಟ್ ಬಿಟ್ಟುಬಿಟ್ಟು ಹೊರಗಡೆಯಿಂದ ಸಿನಿಮಾದಲ್ಲಿ ಏನಾದರೂ ಒಂದು ಮಾಡುವಂಥ ಪ್ರಯತ್ನ ಪಡುವ ವ್ಯಕ್ತಿಗಳಲ್ಲಿ ನಾನೊಬ್ಳು ಅನ್ನೋದನ್ನು ಪರಿಗಣಿಸ್ಕೊಂಡು ಮಾತಾಡೋದಾದರೆ, ಮೊದಲನೇದಾಗಿ ಸಿನಿಮಾ ಒಂದು ಕರಿಯರ್ ಆಪ್ಷನ್ ಆಗಿ ನೋಡೋ ಅಂತಹ ವಿಚಾರ. ಓಕೆ, ಸಿನಿಮಾ ಎಲ್ಲರಿಗೂ ಕೂಡ ಅದ್ಭುತವಾಗಿರೋಂಥ ವಿಚಾರ. ಓ, ನಾನು ಒಂದು ಸಿನಿಮಾ, ಯಾವುದಾದ್ರೂ ಒಂದು ಸಿನಿಮಾದ ಒಂದು ಚಿಕ್ಕ ವಿಷಯದಲ್ಲಾದರೂ ನಾನೊಂದು ಪಾರ್ಟ್ ಆಗ್ಬೋದೇನೋ, ನಾನೊಂದು ಪಾರ್ಟಿಸಿಪೆಂಟ್ ಆಗ್ಬೋದೇನೋ, ಯಾವುದಾದ್ರೂ ಅದರದ್ದು ಟೆಕ್ನಿಕಲ್ ಸೈಡ್ ಆಫ್ ಇಟ್ ಆಗಿರ್ಬೋದು ಅಥವಾ ಆ್ಯಕ್ಟಿಂಗ್ ಸೈಡ್ ಆಫ್ ಇಟ್ ಆಗಿರ್ಬೋದು, ಮೇಕಿಂಗ್ ಸೈಡ್ ಯಾವುದಾದ್ರೂ ಆಗಿರ್ಬೋದು, ಸೊ ರೈಟಿಂಗ್ ಸೈಡ್ ಆಫ್ ಇಟ್ ಆಗಿರ್ಬೋದು, ಸೊ ಇದರಲ್ಲೆಲ್ಲದರಲ್ಲೂ ನಾನು ಪಾರ್ಟ್ ಆಗಬಹುದಾ? ಅದು ಆದರೆ ತುಂಬ ದೊಡ್ಡ ವಿಷಯ ಅನ್ನೋ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಅದು ಜೆಂಡರ್ ಅನ್ನೋದು ಬರಲ್ಲ, ಪ್ರತಿಯೊಬ್ಬರಿಗೂ, ಅಂದರೆ ಗಂಡಸ್ರಿಗೂ ಅನಿಸುತ್ತೆ, ಹೆಂಗಸ್ರಿಗೂ ಅನಿಸುತ್ತೆ, ಇವರಿಗೂ ಅನಿಸುತ್ತೆ, ಸಿನಿಮಾ ನೋಡುವಂಥ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಬಟ್ ಹೆಣ್ಣು ಮಕ್ಕಳಿಗೆ ಅದಕ್ಕೆ ಇರುವಂತಹ ಬ್ಯಾರಿಯರ್ಸು ಮೊದಲನೇದಾಗಿ ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ಸಿನಿಮಾನ ಬೇಡ, ಸಿನಿಮಾನ ನಿನಗಲ್ಲ, ಈ ಥರದ ವಿಚಾರ ಅದನ್ನೆಲ್ಲ ದಾಟಿಕೊಂಡು ಹೊರಗಡೆ ಬಂದ ಮೇಲೆ ಇಲ್ಲಿ ಒಂದು ದೊಡ್ಡ ಸಾಗರ ಇದೆ. ಈ ಸಾಗರದಲ್ಲಿ
ಈಜೋ ಅಂತ ಪ್ರತಿ ಕ್ಷಣವೂ ಕೂಡ ತುಂಬಾ ಅಂದ್ರೆ ಇದು ಹೆಣ್ಣು ಮಕ್ಕಳಿಗೆ ಬೇರೆ ಎಲ್ಲಾ ವರ್ಗದ ಜನ ಅಥವಾ ಬೇರೆ ಎಲ್ಲಾ ಕರಿಯರ್ಸ್ ಎಷ್ಟು ಡಿಫಿಕಲ್ಟ್ ಇದೆಯೋ ಅಷ್ಟೇ ಡಿಫಿಕಲ್ಟ್ ಸಿನಿಮಾನು ಕೂಡ ಇದೆ. ಅಂಡ್ ಚಾಲೆಂಜಸ್ ನಾವು ಇಲ್ಲಿ ಏನ್ ಅನುಭವಿಸ್ತೀವಿ ಅಂತ ಹೇಳ್ತಾರೆ ಜನ, ಅದು ಬೇರೆ ಕರಿಯರ್ ಆಪ್ಷನ್ಸ್ ಅಲ್ಲೂ ಆ ಸೇಮ್ ಸಿಮಿಲರ್ ಕೈಂಡ್ ಆಫ್ ಚಾಲೆಂಜಸ್ ಅಲ್ಲೂ ಕೂಡ ಇದೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಸಿನಿಮಾದಲ್ಲಿ ಬಟ್ ಸಂಖ್ಯೆ ಅಂದ್ರೆ ಜನ ಬರ್ತಾ ಇರುವಂತವರ ಸಂಖ್ಯೆ ಕಡಿಮೆ, ಯಾಕೆಂದ್ರೆ ಇಲ್ಲಿ ಆ ಆಪ್ಷನ್ಸ್ ಅಂದ್ರೆ ಬಿಹೈಂಡ್ ದಿ ಸ್ಕ್ರೀನ್ ಕೆಲಸ ಮಾಡಬಹುದಾಗಿರುವಂತ ಆಪ್ಷನ್ಸ್ ಹೆಣ್ಣು ಮಕ್ಕಳಿಗಿದೆ, ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡಬಹುದು. ಅಲ್ಲೂ ಕೂಡ ನಾವು ನಮ್ಮ ಅದೊಂದು ಕರಿಯರ್ ಆಗಿ ಅದನ್ನು ನೋಡಬಹುದು ಅನ್ನೋದನ್ನ ಇವತ್ತಿನ ತನಕ ಜನ, ಬಿಕಾಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಂದ್ರೆ ಯಾರೇ ಆಗಿರ್ಬೋದು ಮಕ್ಕಳು ಈಗ ಕರಿಯರ್ ಆಪ್ಷನ್ ಅಂತ ನೋಡಕ್ ಹೋದಾಗ ಫಸ್ಟ್ ಬೇಸಿಕ್ ನೀನ್ ಎಷ್ಟು ದುಡಿದ್ಯಾ, ನಿನ್ ಎಷ್ಟಾಗುತ್ತೆ, ಆಮೇಲೆ ಎಲ್ಲಿಗೆ ಹೋಗ್ತೀಯಾ, ನಿಮ್ ಹತ್ತು ವರ್ಷದ ನಂತರ ನಿನ್ ವಿಷನ್ ಏನು, ಈ ತರದ್ದು ಇದಕ್ಕೆ ಬೇಸಿಕ್ ಸ್ಟೆಪ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಪ್ಯಾಷನ್ ಡ್ರಿವನ್ ಆಗಿರೋದ್ರಿಂದ ಸಿನಿಮಾ, ಸೊ ಹೆಣ್ಣು ಮಕ್ಕಳಿಗೆ ಪ್ಯಾಷನ್ ಇರಬೇಕಾ ಇರಬಾರ್ದ ಅನ್ನೋ ಒಂದು ಬೇಸಿಕ್ ವಿಷಯದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಸಿನಿಮಾನ ಎಷ್ಟು ಮಟ್ಟಿಗೆ ನಾವು ಪ್ಯಾಷನ್ ಡ್ರಿವನ್ ಕರಿಯರ್ನ ನಾವು ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಆಪ್ಟ್ ಮಾಡ್ಕೊಳ್ಬಹುದು ಅನ್ನೋ ವಿಚಾರದಿಂದ ಸ್ಟಾರ್ಟ್ ಆಗುತ್ತೆ. ಸರ್ ಫಸ್ಟ್ ಸ್ಟ್ರಗಲ್ ಇನಿಷಿಯಲಿ ಅಂದ್ರೆ ಮೊದಲನೇ ಸ್ಟೆಪ್ ಅದು ಅಂತ ಅನ್ಸುತ್ತೆ ನಮಗೆ. ಥ್ಯಾಂಕ್ ಯು ರೂಪಾ. ನಾನು ನೀವು ನೋಡಿ, ನೀವು ಎಡಿ ಆಗಿ ಕೆಲಸ ಮಾಡಿದ್ದೀರಾ, ನೀವು ಯುವರ್ ರೈಟರ್ ಅಂಡ್ ಡೈರೆಕ್ಟರ್, ಅಂಡ್ ಐ ವುಡ್ ಸೇ ಯು ವುಡ್ ಹವ್ ಸಫರ್ಡ್ ಟು ಸಮ್ ಎಕ್ಸ್ಟೆಂಟ್ ಅಸ್ ಆಸ್ ಅ ಪ್ರೊಡ್ಯೂಸರ್ ಆಸ್ ವೆಲ್ ಆಲ್ ಯು ಡೋಂಟ್ ಕಾಲ್ ಯುವರ್ಸೆಲ್ಫ್ ದಟ್ ಓಕೆ. ಈಗ ನಾನು ಏನು ಹೇಳ್ತೀನಿ, ಈಗ ಅವ್ರು ಶೀತಲ್ ಅವ್ರು ಹೇಳಿದ್ದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತೀನಿ. ಈಗ ಈ ಹಿಂದಿ ಸಿನಿಮಾಗೆ ಕೆಲಸ ಮಾಡೋಕ್ಕೆ ಹೋದರೆ ಒಂದು 25-40% ಅಷ್ಟು ಜನ ಅದರಲ್ಲಿ ಕೆಲಸ ಮಾಡೋರು ಮಹಿಳೆಯರಿರ್ತಾರೆ, ಟೆಕ್ನಿಕಲ್ ವರ್ಕ್ ಮಾಡೋರು ಇರ್ತಾರೆ. ಮತ್ತು ಅವ್ರಿಗೇನು ಆ ಥರ ಜೆಂಡರ್ ಬೇಸ್ ಗುರುತಿಸ್ಕೋಬೇಕು ಅಂತ ಏನು ಇಂಟ್ರೆಸ್ಟ್ ಇರೋದಿಲ್ಲ, ಪ್ರೊಫೆಷ್ನಲ್ಲಾಗಿ ಗುರುತಿಸ್ಕೊಳ್ಳೋಕೆ. ನಾನು ಏರ್ ಲಿಫ್ಟಲ್ಲಿ ಮಾಡಿದಾಗ ಅವರು ಮೀಡಿಯಾ ಅವರು ಪ್ರಿಯಾ ಸೆಟ್ನ ಕೇಳಿದ್ರು, ಆ್ಯಸ್ ಎ ವುಮನ್ ಒಂದು ಆ್ಯಕ್ಷನ್ ಫಿಲ್ಮ್ ಥರ ನಾನು ಮಾಡಿದ್ದೇನೆ ಸರ್. ಶಿಸಿಗೆ ನಾನು ಐ ನಾಟ್ ಕ್ಯಾರಿಂಗ್ ದಟ್ ಫ್ಲಾಗ್, ಐ ಮೀನ್ ಸಿನಿಮಾಟೋಗ್ರಾಫರ್ ಅಂತ ಅಂದ್ರೆ ಅವರು. ನಾನು ನಿಮ್ಗೆ ಹೇಳ್ತೀನಿ, ಇಲ್ಲಿ ಸ್ಪೆಸಿಫಿಕ್ಕಾಗಿ ಕನ್ನಡದಲ್ಲಿ ಏನೋ ಒಂದು ಅಟ್ಮಾಸ್ಫಿಯರ್ ಇದೆಯಾ ಚಿತ್ರರಂಗದಲ್ಲಿ. ನಾನು ಹೇಳ್ತಾ ಇರೋದು ನೋಡಿ, ಐಟಿಲಿ ಇಲ್ಲ ಈ ಸಮಸ್ಯೆ. ಚಿತ್ರರಂಗದಲ್ಲಿ ಹೆಣ್ಮಕ್ಳು ಬಂದು ಕೆಲಸ ಮಾಡೋದಕ್ಕೆ ಬೆಂಗಳೂರು ಥರ ಮಹಾನಗರದಲ್ಲಿ ಏನು ಕಷ್ಟ ಆಗಿರ್ಬೋದು ಅಂತ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಅವ್ರಿಗೆ ರೆಸ್ಪಾನ್ಸ್ ಆಗಬೇಕು. ಇಂಡಸ್ಟ್ರಿ ಫೋಕ್ಸ್ ಆಸ್ ಪರ್ ಸೆ, ವಾಟ್ ಐ ಫೀಲ್ ಅಂದರೆ ಹೆಣ್ಮಕ್ಳು ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದಕ್ಕೆ ಆಕ್ಸೆಪ್ಟೆನ್ಸ್ ಇಲ್ಲ ಲೈಕ್ ಓವರ್ಆಲ್. ಈವನ್ ಇನ್ ದ ನನ್ನ ಫಿಲ್ಮ್ ಸೆಟ್ಟಲ್ಲಿ ವಿಷ್ಣುವರ್ಧನಲ್ಲಿ ನಾನು 100-110 ಜನ ಗಂಡಸ್ರು ಇರೋರು, ನಾನು ಒಬ್ಬಳೇ ಹುಡುಗಿ ಇರ್ತಾ ಇದ್ದೆ. ಏನಾದರೂ ನಾನು ಹೇಳಿದರೆ ನನ್ನಿಂದ ಡೈರೆಕ್ಷನ್ ತೊಗೊಳಕ್ಕೆ ಮೆನ್ ಆರ್ ನಾಟ್ ರೆಡಿ ಪ್ರಿಡಾಮಿನೆಂಟ್ಲಿ. ಹೇ ಹೊಸದಾಗಿ ಬಂದಿದ್ದೀರಿ ಪ್ರೊಡ್ಯೂಸರ್ಗೆ ಹಂಗೆ ಅನ್ನಿಸ್ತಲ್ಲ, ನಾನು ಹೊಸದಾಗಿ ಬಂದಿದ್ದೀನಿ ಬಿಕಾಸ್ ಐ ಕಮ್ ವಿತ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ 6-7 years ಐ ಟಿ ಎಕ್ಸ್ಪೀರಿಯನ್ಸ್ ಓದ್ಕೊಂಡು ಬಂದಿದ್ದೀನಿ. ಸೊ ನಾನು ಏನೋ ಹೇಳ್ತಾರೆ ಅದರೊಳಗೆ ಏನೋ ಮೀನಿಂಗ್ ಇರುತ್ತೆ, ಕೇಳಿಸ್ಕೊಳ್ಳಿ ಅಟ್ಲೀಸ್ಟ್. ಕೇಳಿಸ್ಕೊಡೋ ಪೇಷನ್ಸ್ ಕೂಡ ಇಲ್ಲ, ಅಲ್ಲಿಂದ ಶುರು ಆಗುತ್ತೆ ಸರ್. ಆ್ಯಂಡ್ ಆ್ಯಸ್ ಗಂಟು ಮೂಟೆ ಮಾಡಬೇಕಾದ್ರೆ ನಾನು ಆ ಕಥೆ ಇಟ್ಕೊಂಡೆ, ಐ ವೆಂಟ್ ಟು ಮೆನಿ ಪೀಪಲ್, ಈ ಕಥೆ ಯಾರು ನೋಡ್ತಾರೆ, ಹಾಕಿದ್ದು ಹೆಂಗೇನ ವಾಪಸ್ ತೆಗೆಯೋದು, ಹೆಣ್ಮಕ್ಳ ಕತೆ ಯಾರಕ್ರಿ ಬೇಕು, ಈ ಥರ ಎಲ್ಲ ಕೇಳಿದ್ವಿ ಸರ್. ಸೊ ಓವರಾಲ್ ಐ ಥಿಂಕ್ ಸಮಾಜದಲ್ಲೇ ಆ ಥರ ಇದೆ, ಮನೇಲಿ ಕೂಡ ಆ ಥರ ಇದೆಯಾ, ಹೆಣ್ಮಕ್ಳು ಹುಡುಗ ಎಕ್ಸ್ಪ್ರೆಸ್ ಮಾಡ್ಬೋದು ಅವ್ರಿಗೇನು ಅನ್ನಿಸ್ತಾರೆ, ನಾಟ್ ಐ ನಾಟ್ ಸೇಯಿಂಗ್ ಕ್ರೈಯಿಂಗ್ ಆರ್ ಲಾಫಿಂಗ್ ನಥಿಂಗ್, ಜಸ್ಟ್ ಬೀಯಿಂಗ್ ವಲ್ನರಬಲ್. ಅದನ್ನು ನಮಗೆ ಬೀಯಿಂಗ್ ವಲ್ನರಬಲ್ನ ವೀಕ್ನೆಸ್ ಅಂತ ಫ್ಯಾಮಿಲಿಯಿಂದ ಬಂದಿದೆಯಾ ಗೊತ್ತಿಲ್ಲ. ಸೊ ಇಫ್ ಯು ಆರ್ ಇಫ್ ಆಸ್ ಆಸ್ ಅ ಗರ್ಲ್ ನಾನು ವಲ್ನರಬಲ್ ಸ್ಟೋರೀಸ್ನ ನಾನು ಜನಗಳಿಗೆ ಹೇಳ್ತೀನಿ, ಐ ವಾಂಟ್ ಟು ಎಕ್ಸ್ಪ್ರೆಸ್ ಇಟ್ ಅಂದರೆ ದೇರ್ ಇಸ್ ನಾಟ್ ಅ ಸಿಂಗಲ್ ಪರ್ಸನ್ ಸಿಟ್ಟಿಂಗ್ ದೇರ್ ಇನ್ ದಿ ಪರ್ಸೆ ಇಂಡಸ್ಟ್ರಿ ಸೇಯಿಂಗ್ ಯಾ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಐಡಿಯಾ, ವಿ ಶುಡ್ ಡೂ ಇಟ್. ಐ ಥಿಂಕ್ ದಟ್ ಈಸ್ ಅ ರೀಸನ್ ಐ ವಾಂಟೆಡ್ ಟು ಪ್ರೊಡ್ಯೂಸ್ ಮೈ ಓನ್, ಬಿಕಾಸ್ ಎಷ್ಟು ಅಂತ ಈ ಥರ ಹೋರಾಟ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡಿಕೊಂಡು ಅದರ್ ಲವ್ ಸ್ಟ್ರೀ ಮಾಡಿದಾಗ ಇನ್ನೊಂದು ಥರ ಏನು ಮೇಡಮ್, ಇಬ್ಬರು ಹುಡುಗಿಯರು ಮತ್ತೆ ಲವ್ ಸ್ಟೋರಿಯನ್ನೇ ಪೋರ್ನೋಗ್ರಫಿ ಮಾಡ್ತಾ ಇದ್ದಾರೆ, ಎಷ್ಟು ಸೆಕ್ಸ್. ಸೊ ಫಸ್ಟ್ ವೆಬ್ ಸೀರೀಸ್ ಮಾಡ್ತಾ ಇದ್ದೀರಾ ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ, ಹುಡುಗಿಯರ ಮೇಲೆ ಲವ್ ಸ್ಟೋರಿ ಅಂತೀರ ಹಂಗಂದ್ರೆ ಏನು ಗೊತ್ತಿಲ್ಲ. ನಾನು ಏನು ಹೇಳಬೇಕು ಅದನ್ನು ನಾನು ಎದುರುಗಡೆ ಕೂತಿರೋರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತಿದ್ರೆ ನಾನು ಜನಗಳಿಗೆ ಯಾವಾಗ ತಲುಪಿಸೋದು. ಸೊ ಐ ವಾಂಟೆಡ್ ಟು
ಮೈ ಓನ್. ಸೊ ಐ ಫೀಲ್ ಒಂದು ದೊಡ್ಡ ಚೇಂಜ್ ಅಂತ ನೀವು ಹೇಳಿದ್ರಲ್ಲ ಸರ್, ವಾಟ್ ಡೂ ಐ, ಮೈ ಡ್ರೀಮ್ ಈಸ್ ದಟ್ ಯು ಕ್ಯಾನ್ ಬಿ ಯುವರ್ ಸೆಲ್ಫ್ ಅಂಡ್ ಐ ಆಮ್ ಆಕ್ಸೆಪ್ಟೆಡ್. ಫರ್ಗೆಟ್ ಆಕ್ಸೆಪ್ಟೆನ್ಸ್, ಅಟ್ ಲೀಸ್ಟ್ ಐ ಆಮ್ ಹರ್ಡ್. ಆ ಸ್ಪೇಸ್ ಕ್ರಿಯೇಟ್ ಅಂದರೆ ಸಮಾಜದಲ್ಲಿ ಅದು ಹಂಗೆ ಇಟ್ ವಿಲ್ ಸೀಪ್ ಇನ್ ಟು ಫಿಲ್ಮ್ ಇಂಡಸ್ಟ್ರಿ ಸ್ಟೋರೀಸ್ ಅಂಡ್ ಆಲ್ ದೀಸ್ ಪ್ಲೇಸಸ್. ಐ ಥಿಂಕ್